ಮಹಿಳೆಯರ ಪ್ರಗತಿಗೆ ಡಾಕ್ಟರ್ ಅಂಬೇಡ್ಕರ್ ಕೊಡುಗೆ ಅಪಾರ, ಪ್ರಿಯಾಂಕಾ ಜಾರಕಿಹೊಳಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ನೀಡಿದ ಕೊಡುಗೆ ಮರೆಯಬಾರದೆಂದು ಯುವ ನಾಯಕಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಹೇಳಿದರು. ಯಮಕನ ಮರಡಿ ಮತಕ್ಷೇತ್ರದ ಹತ್ತರ್ಗಿ ಗ್ರಾಮದಲ್ಲಿ ಆನಂದ್ಪುರ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಸ್ವಸಹಾಯ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಿಳೆಯರ ಶಿಕ್ಷಣ ಸಮಾನತೆಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು. ಮಹಿಳೆಯರಿಗೆ ದೇಶದಲ್ಲಿ ಮೊದಲು ಶಿಕ್ಷಣ ನೀಡಲು ಮುಂದಾಗಿದ್ದು ಸಾವಿತ್ರಿಬಾಯಿ ಪುಲೆಯವರು. ಅವರ ಹಿಂದಿನ ಹೋರಾಟದ ಫಲವಾಗಿ ಇಂದು ಮಹಿಳೆಯರು ಶಿಕ್ಷಣ ಪಡೆಯುತ್ತಿದ್ದಾರೆ. ಕಾರಣ, ಅಂತಹ ಮಹನೀಯರನ್ನು ಮರೆಯಲು ಎಂದಿಗೂ ಸಾಧ್ಯವಿಲ್ಲ ಎಂದರು. ಹೆಣ್ಣು ಮಕ್ಕಳಿಗೂ ಪಾಲಕರು ಶಿಕ್ಷಣ ನೀಡಲು ಆದ್ಯತೆ ನೀಡಬೇಕು. ಶಿಕ್ಷಣ ನೀಡಿದರೆ ಸಾಲದು, ಅವರನ್ನು ಪ್ರೋತ್ಸಾಹಿಸುವ ಕೆಲಸವಾಗಬೇಕು. ಪ್ರಸ್ತುತ ಎಲ್ಲಾ ಕ್ಷೇತ್ರಗಳಲ್ಲಿ ಬಹಳಷ್ಟು ಸ್ಪರ್ಧೆ ಇದೆ. ಆದ್ದರಿಂದ ಸ್ಪರ್ಧಾ ಜಗತ್ತನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಮಹಿಳೆಯರು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ವೇಳೆ 30ಕ್ಕೂ ಹೆಚ್ಚು ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಹತ್ತರಗಿ ಕಾರಿ ಮಠದ ಶ್ರೀಮಠದ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರು ಸಿದ್ಧ ಮಹಾಸ್ವಾಮಿಗಳು, ಉಳ್ಳಾಗಡ್ಡಿ ಖಾನಾಪುರದ ಶ್ರೀ ಮರುಳಸಿದ್ದೇಶ್ವರ ಸಂಸ್ಥಾನ ಹಿರೇಮಠದ ಶ್ರೀ ಷಡಕ್ಷರ ಬ್ರಹ್ಮ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹತ್ತರಗಿ ಹರಿಮಂದಿರದ ಶ್ರೀ ಪರಮ ಪೂಜ್ಯ ನರಸಿಂಹ ಗುರುಜಿ ಗೋಸ್ವಾಮಿ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ಆನಂದ್ಪುರ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಹಾದೇವ್ ರಾವ್ ಪಟೋಳಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಂಗೀತಾ ಪಾತ್ರೋಟ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಅಕ್ಷತಾ ಭೀಮನ್ಗೋಳ್, ರವಿ ಜಿಂಡ್ರಾಳಿ, ಜೋಮ್ಲಿಂಗ್ ಪಟೋಳಿ, ದಸ್ತಗೀರ್ ಬಸಾಪುರಿ, ಬಸವರಾಜ್ ಅತಿಮರದ್, ಸುರೇಖ ಜಿಂಡ್ರಾಳಿ, ಆನಂದ್ ಅತ್ತಿಮರದ್, ಮಾರುತಿ ಜಿಂಡ್ರಾಳಿ, ಸತೀಶ್ ಶೇಡ್ಕಿಹಾಳಿ ಹಾಗೂ ಆನಂದ್ಪುರ್ ಗ್ರಾಮದ ಸುತ್ತಮುತ್ತಲಿನ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಶಿಕ್ಷಕಿ ಶ್ರೀಮತಿ ಎಂಎಸ್ ಮುಂಡಲಿ ಸ್ವಾಗತ ಭಾಷಣ ಮಾಡಿದರು. ಬಿಆರ್ ಮಠಪತಿ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ಕಲ್ಲಪ್ಪ ಪಾಮ್ನಾಯ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಹತ್ತರಗಿ ಗ್ರಾಮದಲ್ಲಿ ಆನಂದ್ಪುರ್ ಗ್ರಾಮದಲ್ಲಿ ಮಹಿಳಾ ಸಮಾವೇಶವನ್ನು ಇವತ್ತು ಇಟ್ಕೊಂಡಿದ್ರು. ಇವತ್ತು ಭಾಗಿಯಾಗಿ ನನಗೆ ಭಾಳ ಖುಷಿಯಾಯಿತು. ಭಾಳ ಹೆಣ್ಮಕ್ಕಳು ಸ್ವಸಹಾಯ ಸಂಘಗಳನ್ನು ಮಾಡಿ ಅವರು ಕೂಡ ತಮ್ಮ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ನನಗೆ ಭಾಳ ಖುಷಿಯಾಯಿತು. ಹೀಗೆ ಅವ್ರ ಕಾರ್ಯಗಳನ್ನು ಮುಂದುವರೆಸಲಿ ಅಂತ ನಾನು ಬಯಸುತ್ತೇನೆ. ಶುಭಾಶಯಗಳನ್ನು ಹೇಳ್ತಾ, ನಾವು ಆನಂದ್ಪುರ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಪರವಾಗಿ ಇವತ್ತಿನ ದಿವಸ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಅವರ ಪುತ್ರಿಯರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ಈ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಮಹಿಳೆಯರಿಗೆ ಆಗತಕ್ಕಂಥ ಕೆಲವೊಂದು ಒಳ್ಳೆಯ ವಿಚಾರಗಳನ್ನು ಇವತ್ತಿನ ದಿವಸ ನಾವು ಒಂದು ನಿರ್ಧಾರ ಮಾಡಿ ಅವರ ಬಗ್ಗೆ ಹಿಂದೆ ಮಾಡಿಕೊಟ್ಟಂಥ ಕೆಲಸಗಳನ್ನು ಬಿಟ್ಟು ಮುಂದೆ ಬರುವಂಥ ದಿನಮಾನಗಳಲ್ಲಿ ನಾವು ಎಲ್ಲ ಸ್ವಸಹಾಯ ಸಂಘಗಳಿಗೆ ಒಳ್ಳೆಯ ರೀತಿಯ ಸಹಾಯ ಸಹಕಾರವನ್ನು ಮಾಡ್ತೀವಿ. ಮುಂದೆ ಬರುವಂಥ ದಿನಮಾನಗಳಲ್ಲಿ ಎಲ್ಲ ಮಹಿಳಾ ಸಂಸ್ಥೆಗಳು ಸಂಘಗಳು ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.